ಶಿವಮೊಗ್ಗ ಜಿಲ್ಲೆಯಲ್ಲಿ ದಕ್ಷಿಣ ಆಫ್ರಿಕಾ ಮೂಲಕ ರೂಪಾಂತರಿತ ಕರೋನಾ ವೈರಸ್ ಪತ್ತೆಯಾಗಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮೆಗಾನ್ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಜೊತೆ ಈ ಕುರಿತು ಸಭೆ ನಡೆಸಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ದುಬೈನಿಂದ ಶಿವಮೊಗ್ಗ ಆಗಮಿಸಿದ್ದ ವ್ಯಕ್ತಿಗೆ ಕರೋನಾ ನೆಗೆಟಿವ್ ವರದಿ ಬಂದಿದೆ ಎಂದು ಹೇಳಿದ್ದಾರೆ. ದುಬೈಯಿಂದ ಆಗಮಿಸಿದ್ದ ವ್ಯಕ್ತಿಯ ಕರೋನಾ ವರದಿ ನೆಗೆಟಿವ್ ಬಂದಿದ್ದು ಪ್ರಾಥಮಿಕ ಸಂಪರ್ಕ ಹೊಂದಿರುವ ಎಲ್ಲರಿಗೂ ಸಹ ನೆಗೆಟಿವ್ ಬಂದಿದೆ. ಈ ವ್ಯಕ್ತಿಯೊಂದಿಗೆ ಎರಡನೇ ಹಂತದ ಸಂಪರ್ಕ ಹೊಂದಿದ 39 ಮಂದಿಯ ತಪಾಸಣೆ ನಡೆಸಲಾಗಿದ್ದು ಎಲ್ಲರ ವರದಿ ನೆಗೆಟಿವ್ ಇದೆ. ಈ ಹಿನ್ನೆಲೆಯಲ್ಲಿ ಯಾರು ಅನಗತ್ಯವಾಗಿ ಭಯಪಡುವ ಅಗತ್ಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ನೆರೆಯ ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದು ನಮ್ಮ ರಾಜ್ಯದಲ್ಲಿ ಸಹ ಮುಂಜಾಗರೂಕತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸರ್ಕಾರ 1ರಿಂದ 5ನೇ ತರಗತಿ ಮಕ್ಕಳಿಗೆ ಶಾಲೆ ಆರಂಭಿಸಲು ಅನುಮತಿ ನೀಡಿಲ್ಲ. 6ನೇ ತರಗತಿಯಿಂದ ಮೇಲಿನವರಿಗೆ ಮಾತ್ರ ಶಾಲೆ ನಡೆಸಲು ಅನುಮತಿ ನೀಡಿದೆ ಎಂದು ಅವರು ಹೇಳಿದರು. ಮೇಯರ್ ಸುನೀತಾ ಅಣ್ಣಪ್ಪ, ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅವರಿಗೆ ಕೋವಿಡ್ ಬಗ್ಗೆ ಬಂದಿತ್ತು ಅನ್ನಂಥ ಚರ್ಚೆಗಳು ಸಾಕಷ್ಟು ಪತ್ರಿಕೆಗಳನ್ನು ಕೂಡ ನೋಡಿದೆ ನಾನು. ಆ ವ್ಯಕ್ತಿ ಶಿವಮೊಗ್ಗ ಬಂದ ನಂತರ ಅವನ್ನ ಪರೀಕ್ಷೆ ಮಾಡಾಯಿತು. ಅವನ ಜೊತೆಗೆ ಯಾರ್ಯಾರಿದ್ದರು, ಎಲ್ಲೆಲ್ಲಿ ಓಡಾಟ ಮಾಡಿದ್ದ, ಆ ರೀತಿ 39 ವ್ಯಕ್ತಿಗಳನ್ನು ಕೂಡ ನಾವು ಟೆಸ್ಟ್ ಮಾಡಾಗಿದೆ. ಎಲ್ಲೂ ಕೂಡ ಒಬ್ಬ ವ್ಯಕ್ತಿಗೂ ಕೂಡ ಪಾಸಿಟಿವ್ ಬಂದ ಪ್ರಶ್ನೆ ಇಲ್ಲ, ಎಲ್ಲವೂ ನೆಗೆಟಿವ್ ಆಗಿದೆ. ನಾನು ಯಾತಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಂತಂದರೆ, ಒಂದೇ ಒಂದಕ್ಕೂ ಕೂಡ ಆ ವ್ಯಕ್ತಿ ಬಂದಂಥ ಸೌತ್ ಆಫ್ರಿಕಾ ಬಂದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ಒಂದು ಸಮಸ್ಯೆ ಇಲ್ಲ. ಇದು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಮ್ಮನೆ ಗೊಂದಲಗಳನ್ನು ನಿರ್ಮಾಣ ಮಾಡ್ಕೊಳೋದು ಬೇಡ ಅನ್ನೋಂಥದ್ದು. ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರನ್ನ ಅವ್ನು ಭೇಟಿ ಮಾಡಿದ್ದ, ಅದನ್ನು ಕೂಡ ಈ ರೀತಿ 39 ವ್ಯಕ್ತಿಗಳನ್ನ ಸಂಪೂರ್ಣ ಟೆಸ್ಟ್ ಮಾಡಿ ಯಾರು ಎಲ್ಲದೂ ಕೂಡ ನೆಗೆಟಿವ್ ಬಂದಿದೆ. ಇದಲ್ಲದೇ ಅವನಿಗೆ ಬೇರೆ ಬೇರೆ ಕಡೆ ನೆಲ್ಲಾರು ಹೋಗಿದ್ನಲ್ಲ, ಅದು ರ್ಯಾಂಡಮ್ ಕೂಡ ಚೆಕ್ ಮಾಡಿದೆ, ಎಲ್ಲೂ ಕೂಡ ಒಂದೇ ಒಂದು ಕೂಡ ಪಾಸಿಟಿವ್ ಬಂದಿಲ್ಲ. ಇದನ್ನು ಸ್ಪಷ್ಟ ಮಾಡೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಸೌತ್ ಆಫ್ರಿಕಾದಿಂದ ಬಂದಂಥ ವ್ಯಕ್ತಿಯಿಂದ ಶಿವಮೊಗ್ಗ ನಗರದಲ್ಲಿ, ಜಿಲ್ಲೆಯಲ್ಲಿ ಯಾವುದೂ ಎಫೆಕ್ಟ್ ಆಗಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ, 60 ವರ್ಷ ದಾಟಿದಂಥ ವ್ಯಕ್ತಿಗಳಿಗೆ, ನಾಗರಿಕರಿಗೆ ಈ ಒಂದು ಕೋವಿಡ್ ಶೀಲ್ಡನ್ನು ವ್ಯಾಕ್ಸಿನ್ ಮುಖಾಂತರ ಹಿಂಗೆ ಕೊಡ್ತಾ ಇದ್ದೀವಿ. ಅದು ಶಿವಮೊಗ್ಗ ಮೆಗಾನ್ ಹಾಸ್ಪಿಟ್ಲು, ಆಯುರ್ವೇದಿಕ್ ಹಾಸ್ಪಿಟ್ಲು, ಇದೆರಡು ಕಡೆ, ಜೊತೆಗೆ 41 ಪ್ರಾಥಮಿಕ ಆರೋಗ್ಯ ಕೇಂದ್ರ, 41 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದನ್ನು ಕೊಡ್ತಾ ಇದ್ದೀವಿ. 6 ತಾಲೂಕು ಆಸ್ಪತ್ರೆಗಳು ಕೊಡ್ತಾ ಇದ್ದೀವಿ, 7 ಸಮುದಾಯ ಕೇಂದ್ರಗಳು ಕೊಡ್ತಾ ಇದ್ದೀವಿ. ಹಾಗಾಗಿ ಇದಷ್ಟೂ ಕಡೆಯೂ ಉಚಿತವಾಗಿ ಕೊಡ್ತಾ ಇದೆ. 8 ಪ್ರೈವೇಟ್ ಹಾಸ್ಪಿಟ್ಲ್ಗಳು ಅಲ್ಲೂ ಕೂಡ ಕೊಡಿಸ್ತಾ ಇದೆ. ಒಂದು ನಾರಾಯಣ ಹೃದಯಾಲಯ, ಸರ್ಜಿ ಆಸ್ಪತ್ರೆ, ಸುಬ್ಬಯ್ಯ ಆಸ್ಪತ್ರೆ, ಮೆಟ್ರೋ ಆಸ್ಪತ್ರೆ, ಯೂನಿಟಿ ಆಸ್ಪತ್ರೆ, ನಂಜಪ್ಪ ಆಸ್ಪತ್ರೆ, ಮ್ಯಾಕ್ಸ್ ಆಸ್ಪತ್ರೆ, ಕೊಟ್ರೇಶ್ವರ. ಶಿವಮೊಗ್ಗ ಜಿಲ್ಲೆಯಲ್ಲಂತೂ 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ, ಎಲ್ಲೂ ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಆ ಮಕ್ಕಳಿಗೆ ಅವಕಾಶ ಇಲ್ಲ.